ಬಿಜೆಪಿ ಎಲ್ಲ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡಿದೆ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಆರೋಪ ಮಾಡಿದರು ಐಡಿ ಇಡಿ ಐಟಿ ಅನ್ನೇ ಬಿಜೆಪಿ ಅವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಒಂದೆರಡು ಸಂಸ್ಥೆ ಅಂತಲ್ಲ ಎಲ್ಲ ಸಂಸ್ಥೆಗಳನ್ನು ಕೂಡ ದುರುಪಯೋಗ ಪಡಿಸಿಕೊಂಡಿದೆ ಬಿಜೆಪಿ ಇನ್ನು ಎಲೆಕ್ಷನ್ ಕಮಿಷನ್ ಅನ್ನು ಬಿಡ್ತಾರಾ ಅಂತ ಆಕ್ರೋಶ ಹೊರಹಾಕಿತು ಇಡಿ ಮತ್ತು ಐಟಿ ಅಂತ ಸಂಸ್ಥೆಯನ್ನೇ ಬಿಜೆಪಿ ದುರ್ಬಳಕೆ ಮಾಡಿಕೊಂಡಿರುವಾಗ ಎಲೆಕ್ಷನ್ ಕಮಿಷನ್ ನ ಬಿಡ್ತಾರಾ ಅಂತ ವಿಕೆ ಹರಿಪ್ರಸಾದ್ ಮಾತನಾಡಿದ್ರು ಶೆಟ್ಟರ್ ಮುಂದಿನ ಸಿಎಂ ಅಂತ ಬಿಂಬಿಸುತ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಮಾತುಗಳನ್ನು ಆಡಿದ್ರು ಶಾಸಕರು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ನಿರ್ಧರಿಸುತ್ತಾರೆ ನಮ್ಮ ಪಕ್ಷದಲ್ಲಿ ಒಂದು ರೀತಿ ನೀತಿ ಇದೆ ಬಿಜೆಪಿಯಲ್ಲಿ ಎಂಥ ವಾತಾವರಣ ಇದೆ ಮುಖ್ಯಮಂತ್ರಿ ಆಗಬೇಕು ಅಥವಾ ಸಿಎಂ ಆಗಬೇಕು ಅಂತ ಆದ್ರೆ ಸಾವಿರಾರು ಕೋಟಿ ಕೊಡಬೇಕು ಕಾಂಗ್ರೆಸ್ ನಾಯಕರ ಟೆಲಿಫೋನ್ ಕದ್ದಾಲಿಕೆ ವಿಚಾರಕ್ಕೆ ಕೂಡ ಅವರು ಮಾತನಾಡಿದ್ರು ನಮ್ಮ ಟೆಲಿಫೋನ್ ಗಳನ್ನ ಕದ್ದಾಲಿಕೆ ಮಾಡಲಾಗ್ತಾ ಇದೆ ಯಾರೋ ಒಬ್ಬರಲ್ಲ ನಮ್ಮೆಲ್ಲರನ್ನ ಕೂಡ ಫಾಲೋ ಮಾಡಲಾಗ್ತಿದೆ ಅನ್ನುವಂತ ಮಾತುಗಳನ್ನು ಬಿಕೆ ಹರಿಪ್ರಸಾದ್ ಹೇಳಿದ್ರು ನಮ್ಮ ಎಲ್ಲಾ ನಾಯಕರ ಫೋನ್ ಟ್ಯಾಪ್ ಮಾಡಲಾಗ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ರು ಬಿಜೆಪಿ ಸರ್ಕಾರದ ವಿರುದ್ಧ ಹರಿಪ್ರಸಾದ್ ಗಂಭೀರ ಆರೋಪವನ್ನ ಮಾಡಿದ್ರು ಕೇವಲ ಅವರದೊಂದೇ ಕಚೇರಿ ಅಲ್ಲ ಎಲ್ಲ ಸಂಸ್ಥೆಗಳನ್ನು ಸಹ ದುರುಪಯೋಗ ಪಡಿಸಿಕೊಂಡಿರೋ ನಾವು ನೋಡಿದ್ದೀವಿ ಇಡಿ ಅಂತಕ್ಕಂಥದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅಲ್ಲ ಈಗ ಇಟ್ ಈಸ್ ಎ ಪೊಲಿಟಿಕಲ್ ವಿಂಗ್ ಆಫ್ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಆಫ್ ದಿ ಭಾರತೀಯ ಜನತಾ ಪಾರ್ಟಿ ಆದ್ದರಿಂದ ಚೀಫ್ ಮಿನಿಸ್ಟರ್ ಕಚೇರಿಯಿಂದ ಆಗ್ತಕ್ಕಂಥದ್ದು ಏನು ಹೊಸದೇನಲ್ಲ ಯಾರು ಈಗ ಭಾರತೀಯ ಜನತಾ ಪಾರ್ಟಿಯವರು ಉತ್ತರ ಕೊಡಬೇಕು ಅವ್ರ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಕ್ಯಾಂಡಿಡೇಟು ಅವ್ರ ಪಕ್ಷದಲ್ಲಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕ ಬಸವರಾಜ್ ಪಾಟೀಲ್ ಯತ್ನಾಳ್ರು ಹೇಳಿದ್ರು ಬಿಜೆಪಿನಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂದರೆ 2,500 ಕೋಟಿ ಕೊಡಬೇಕು ಅಂತ ಅದು ಯಾರು 2,500 ಕೋಟಿ ಕೊಡ್ತಾರೆ ಅನ್ನೋದು ಬಿಜೆಪಿಯವರು ಮೊದಲು ಹೇಳಬೇಕು 100 ಕೋಟಿ ಮಂತ್ರಿ ಆಗಕ್ಕೆ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಅದು ಯಾರ್ಯಾರು 100 ಕೋಟಿ ಕೊಡ್ತಾರೆ 34 ಜನ ಅದನ್ನು ಹೇಳಬೇಕು ಆಮೇಲೆ ನಾವು ಹೇಳ್ತೀವಿ ನಮ್ಮಲ್ಲಿ ಸಂಪ್ರದಾಯ ಮೊದಲಿಂದ ಇದೆ ಯಾರು ಶಾಸಕರು ಆರ್ಸ್ ಬರ್ತಾರೆ ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಯಾರು ಮುಖ್ಯಮಂತ್ರಿ ಮಾಡಬೇಕು ಅಂತ